ಇದೇನ್ ಬಾಬಾ ಇದು? ನನಗೂ ಹೇಳ್ದೆ ಇಂಥದ್ದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ ಈ ಮನೇಲಿ ಇಂಥದ್ದೊಂದು ವಿಚಂದು ನಿನಗೆ ಯಾಕೋ ಗೊತ್ತಾಗಬೇಕು? ನಾವು ದೊಡ್ಡ ದೊಡ್ಡವರೆಲ್ಲ ಸೇರಿ ನಿರ್ಧಾರ ಮಾಡಿದೀವಿ ಅಷ್ಟೇ. ಅಲ್ಲ ಬಾಬಾ, ಅದು ನೋಡ, ಯಾರೋ ದೂರ ಸಂಬಂಧಿ ಅಂತೆ, ಬೇರೆ ಯಾವುದೋ ಹುಡುಗಿ ನೋಡಕ್ ಹೋಗ್ತಿದ್ರಂತೆ. ಅದಕ್ಕೆ ನಮ್ಮ ಮತ್ತೆ ನಮ್ಮನ್ಲೆ ಹೆಣ್ಣಿದಾಳೆ ಬಂದು ನೋಡಿ ಅಂದ್ರಂತೆ ಬರ್ತಿದಾರಪ್ಪ. ಇದೇನ್ ಬಾಬಾ ಇದು? ಇದ್ದಕ್ಕಿದ್ದ ಹಾಗೆ ಏನಿಲ್ಲ ಕಣೋ, ಮನೆಯವರೆಲ್ಲ ಸೇರಿ ಮಾತಾಡಿ ನಿರ್ಧಾರ ಮಾಡಿ ಕರೆಸ್ತಾ ಇರೋದು. ಯಾರು ನಿರ್ಧಾರ ಮಾಡಿದ್ದು? ಯಾವಾಗ ನಿರ್ಧಾರ ಮಾಡಿದ್ರಿ? ಇವಾಗ ನಾನು ಒಬ್ಬ ಇದ್ದೀನಿ ತಾನೆ, ನಂಗೆ ವಿಚಾರ ಗೊತ್ತಿಲ್ಲ. ಯಾಕಪ್ಪ ಗೊತ್ತಿಲ್ಲ? ನಾವೆಲ್ಲರೂ ಚಿತ್ರನ ಬಗ್ಗೆ ಮಾತಾಡಿದ್ವಿ ತಾನೆ, ಅವಳ ಮದ್ವೆ ಆಗುಂತ ಕೇಳಿದ್ವಿ ತಾನೆ. ಅದಕ್ಕೇನಾದ್ರೂ ಉತ್ತರ ಕೊಟ್ಟಿಯಾ? ಇಲ್ಲ ತಾನೆ. ಚಿತ್ರನ್ ಮದ್ವೆ ಆಗು ಅಂದ್ರೆ ನನ್ಗೇನು ಗೊತ್ತಿಲ್ಲ, ನಾನೇನು ಹೇಳಲ್ಲ ಅಂತೀಯ. ಹೇಳಲ್ಲ ಹೇಳಲ್ಲ ಅಂದ್ರೆ ಏನು ಅರ್ಥ? ಅದಕ್ಕೆ ನಾವೇ ಚಿತ್ರಕ್ಕೆ ಮದ್ವೆ ಮಾಡೋಣ ಅಂತ ನಿರ್ಧಾರ ಮಾಡಿ ಗಂಡಿನ ಕಡೆಯವ್ರನ್ನ ಕರೆಸ್ತಾ ಇದ್ದೀವಿ. ಅರ್ಜುನ್, ನಿನ್ಗೊಂದು ವಿಷಯ ಗೊತ್ತಾ? ಹುಡುಗ ತುಂಬಾ ಶ್ರೀಮಂತ ಅಂತೆ ಕಣೋ, ಫಾರಿನಲ್ಲಿ ಸೆಟಲ್ ಆಗಿದ್ದಾನಂತೆ. ಮದ್ವೆ ಆದ್ಮೇಲೆ ಚಿತ್ರನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನಂತೆ. ಹುಡುಗ ಫಾರಿನೋ ನಿನ್ನೆ? ಒಳ್ಳೇದು ಬಿಡು, ಇವನು ನನ್ನ ಮದುವೆ ಆಗಿದ್ದಿದ್ರೆ ಎದುರುಗಡೆ ಪಾರ್ಕ್ ಸುತ್ತಾಡಿಸ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಚಿತ್ರ, ನೀ ಫಾರಿನೋನೇ ಮದುವೆ ಆಗು. ಏನೋಪ್ಪ, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಲ್ವೇನ್ರಿ? ಒಳ್ಳೇದಾಗತ್ತೆ ಬಿಡ್ಸದ. ಇವರಮ್ಮ ತಿರುಪತಿ ವೆಂಕಟರಮಣನ ಪಾದಕ್ಕೆ ಹೋಗಿ ಬಿದ್ದ ಕ್ಷಣದಲ್ಲೇ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂದ್ಮೇಲೆ ಒಳ್ಳೇದಾಗದೆ ಇರುತ್ತಾ? ಅಲ್ಲ, ನೀವ್ ಇದ್ದಕ್ಕಿದ್ದಾಗೆ ಗಂಡವನ್ನ ಕರೆಸ್ಬಿಟ್ರೆ ಏನರ್ಥ? ಇದಕ್ಕೆ ಅವ್ರಮ್ಮ ಒಪ್ಪಾಗ್ತಾನೆ? ಅವ್ರ ಮನೆಯವ್ರು ಒಪ್ತಾರಾ? ಅವರೆಲ್ಲ ಒಪ್ಪಿದ್ರು, ಚಿತ್ರ ಒಪ್ಪಬೇಕಲ್ಲ ಇದಕ್ಕೆ.